ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ನಾಳೆ ನಮ್ಮ ಇದು ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ರೋಟರಿ ಇದರಿಂದ ಸಹಯೋಗದಲ್ಲಿ ನಡೆಸ್ತಾ ಇರೋ ಜ್ಞಾನದೇವಿಗೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಶಿಕ್ಷಣ ಮಂತ್ರಿಗಳು ಮಾತಾಡ್ತಾರೆ, ಕಾರ್ಯದರ್ಶಿಗಳೆಲ್ಲ ಮಾತಾಡ್ತಾರೆ, ಹಲವಾರು ಪ್ರಮುಖ ಮಠಾಧಿಪತಿಗಳೆಲ್ಲ ಮಾತಾಡ್ತಾರೆ ಅದರಲ್ಲಿ. ಅಂದರೆ ಅವ್ರು ಏನು ಮಾತಾಡ್ತಾರೆ ಅಂತಂದರೆ, ಅವರು ಸಹಾಯ ಕಲ್ಲ ಪಾಯಿಂಟ್, ಯಾಕೆ ನಾವು ಇದನ್ನು ಮಾಡಬೇಕು ಅನ್ನಕ್ಕೆ, ಯಾಕೆ ನಮ್ಮ ಈ ಜವಾಬ್ದಾರಿನ ನಾವು ನಿರ್ವಹಿಸಬೇಕು, ಹಂಗೆ ನಾವೇನು ಜವಾಬ್ದಾರಿ ನಿರ್ವಹಿಸೋದು. ನಾನು ಇನ್ನೇ ಹೇಳ್ದಂಗೆ, ನಾವು ಯಾರು ಶ್ರೀಮಂತರು ಅಲ್ಲದೇ ಇರ್ಬೋದು, ನಮ್ಮ ಕೈಲಿ ಆಗದೇ ಇರ್ಬೋದು, ಅಷ್ಟೆಲ್ಲ ಮಾಡಲಿಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟ್ ಮಾಡೋಣ. ದೀಪ ಹಚ್ಚಿದ್ರೆ ಹಚ್ಚಿದ ಜಾಗದಲ್ಲಿ ಬೆಳಕಿರುತ್ತೆ, ನೀವು ಅದನ್ನು ಎತ್ಕೊಂಡು ಓಡಾಡಿದ್ರೆ ನೀವು ತಗೊಂಡೋಗಿದ್ದ ಕಡೆಗೆಲ್ಲ ಬೆಳಕು ಬರುತ್ತೆ. ಹಾಗೆ ಈಗಿಲ್ಲಿ ಹಚ್ಚಿ, ಇಲ್ಲಿ ಬೆಳಕು ಬರಲಿ, ಎತ್ಕೊಂಡು ಓಡಾಡೋಣ. ಇದನ್ನ ಒಂದು ವಾರನೋ 15 ದಿನನೋ ಒಂದು ತಿಂಗಳೋ ಎಲ್ಲ ಕಡೆನೂ ಬೆಳಕು, ಅದೆಲ್ಲೆಲ್ಲಿ ಬೆಳಕು ಬರುತ್ತೆ ನೋಡೋಣ. ಬಹಳ ಸರಳ, ಜಾಗದಲ್ಲೇ ಇಟ್ಬಿಟ್ರೆ ನೀವು ಒಂದು ದೀಪನ, ಅಲ್ಲಿ ಮಾತ್ರ ಬೆಳಕು ಬರುತ್ತೆ. ತಗೊಂಡು ಹೋಗ್ತಾ ಇದ್ರೆ ಎಲ್ಲ ಕಡೆನೂ ಬೆಳಕು, ಎತ್ಕೊಂಡು ನೀವು ಹೋಗಿ ಆ ದೀಪನ ಎಲ್ಲ ಕಡೆಗೆ, ನೀವು ಹೋಗಿದ ಕಡೆ ಎಲ್ಲ ಬೆಳಕು ಬರುತ್ತೆ. ಈ ಕಾರ್ಯಕ್ರಮ ಅಷ್ಟೇ, ಈ ದೀಪನ ಎತ್ಕೊಂಡು ಓಡಾಡೋಣ ರಾಜ್ಯದಲ್ಲಿ, ಅದು ಎಷ್ಟು ಕಡೆಗೆ ಬೆಳಕು ಬರುತ್ತೆ ಬರಲಿ ನೋಡೋಣ. ಅಲ್ವಾ, ಕೋವಿಡ್ ಕಾಲದಲ್ಲಿ 10 ಹಲವು ಕಾರಣಗಳಿಂದ ಗ್ರಾಮೀಣ ಭಾಗದ SSLC ಮಕ್ಕಳು ಆನ್ಲೈನ್ ಪಾಠಗಳಿಂದ ವಂಚಿತರಾಗ್ತಾ ಇದ್ದಾರೆ. ಈ ವಿಚಾರವನ್ನ ಗಮನಿಸಿದ ನಿಮ್ಮ ಪಬ್ಲಿಕ್ ಟಿವಿ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಹಯೋಗದಲ್ಲಿ ಮಹಾಯಜ್ಞವನ್ನ ಆರಂಭಿಸಿದೆ. SSLC ಓದುತ್ತಿರುವ ಬಡ ಮಕ್ಕಳ ಪಾಲಿಗೆ ಜ್ಞಾನ ದೀವಿಗೆಯಾಗಲು ಮುಂದಾಗಿದೆ. ಆನ್ಲೈನ್ ಶಿಕ್ಷಣ ವಂಚಿತ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ SSLC ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಡುವ ಯೋಜನೆಯಾಗಿದೆ. ಪಬ್ಲಿಕ್ ಟಿವಿಯ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ, ಬನ್ನಿ. ಇವತ್ತು ಈ ರೀತಿಯ ಒಂದು ಗುಣಾತ್ಮಕವಾದಂಥ ವಿದ್ಯೆಯನ್ನು ಕಲೀಲಿಕ್ಕೆ ಟ್ಯಾಬ್ಗಳನ್ನು ದೊರಕತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಟಿವಿಯ ಈ ಒಂದು ಸಾಮಾಜಿಕ ಕಳಕಳಿಗೆ ಸಿಬ್ಬಂದಿ ವರ್ಗ ಮತ್ತು ವ್ಯವಸ್ಥಾಪಕ ವರ್ಗದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊರೋನಾ ಪರಿಸ್ಥಿತಿಯನ್ನು ಮನಗೊಂಡು ಟ್ಯಾಬ್ ಕೊಡ್ತಾ ಇದ್ದಾರೆ ಅಂತ ತಿಳಿದು ಭಾಳ ಸಂತೋಷ ಆಯಿತು. ನಾನಂತೂ ಸಂಪೂರ್ಣವಾಗಿ ಅವರಿಗೆ ಶುಭಾರೈಸ್ತೀನಿ, ಬೆಂಬಲವಾಗಿ ನಿಂತ್ಕೊಳ್ತೀನಿ. ಅವ್ರು ಮಾಡೋ ಈ ಕೆಲಸ ಬಹಳ ಶ್ಲಾಘನೀಯ. ಕರ್ನಾಟಕದಲ್ಲಿ ಬಹುಶಃ ಟಿವಿ ಚಾನೆಲ್ನವರು ಇದು ಮಾಡಿದ್ದು ಪ್ರಥಮವಾಗಿ ಅಂತ ನಾನು ಅನ್ಕೋತಾ ಇದ್ದೀನಿ. ಇದರಲ್ಲಿ ನಾವು ಇನ್ಫೋಸಿಸ್ ಪ್ರತಿಷ್ಠಾನದವರು ನಮ್ಮ ಕೈಯಲ್ಲಿ ಎಷ್ಟಾದಷ್ಟು ನಾವು ಇದರಲ್ಲಿ ಸಹಾಯ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಕೈ ಹಿಡಿದು ಆಲ್ಮೋಸ್ಟ್ 3 ಲ್ಯಾಕ್ ಸ್ಟೂಡೆಂಟ್ಸ್ಗೆ ಟ್ಯಾಬ್ಸ್ ಕೊಟ್ಟು ಆನ್ಲೈನ್ ಸ್ಟಡೀಸ್ಗೆ ಹೆಲ್ಪ್ ಮಾಡ್ತಾ ಇರೋದು. All the best, sir. This is a great effort, definitely. ವಿದ್ಯಾರ್ಥಿಗಳಿಗೆ ಟ್ಯಾಬ್ ಅನ್ನ ಒದಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಕೂಡ ಒಂದರ್ಥದಲ್ಲಿ ಶಿಕ್ಷಣಕ್ಕೆ ಸಹಾಯವನ್ನ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ. ಇಂತಹ ಒಂದು ಪ್ರಯತ್ನ ಅತ್ಯಂತ ಶ್ಲಾಘನೀಯವಾಗಿರತಕ್ಕಂತಹದ್ದು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ SSLC ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ಕೊಡುವಂತ ಉಚಿತವಾಗಿ ಕೊಡುವಂತ ಒಂದು ಹೊಸ ಅಭಿಯಾನವನ್ನು ಶುರು ಮಾಡೋದಕ್ಕೆ ಖಂಡಿತವಾಗಿ ನಮಗೆಲ್ಲ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಇಡೀ ಕರ್ನಾಟಕರು ನಾವೆಲ್ಲರೂ ಅವರ ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ಪಬ್ಲಿಕ್ ಟಿವಿ ಮುಖ್ಯ ಕಚೇರಿಯಲ್ಲಿ ಜ್ಞಾನ ದೀವಿಗೆ ಹೆಸರಿನ ಈ ಮಹಾ ಅಭಿಯಾನಕ್ಕೆ ಚಾಲನೆ ಸಿಗಲಿದೆ. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್, ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರತಿನಿಧಿಗಳು, ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಜ್ಞಾನ ದೀವಿಗೆ ಕೈ ಜೋಡಿಸಿದ ದಾನಿಗಳು ಈ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಲಿದ್ದಾರೆ. SSLC ಮಕ್ಕಳೇ ಬೇಡ ಭಯ, ಆನ್ಲೈನ್ ಶಿಕ್ಷಣ ವಂಚಿತ ಮಕ್ಕಳಿಗೆ ಉಚಿತ ಟ್ಯಾಬ್. ನಿಮ್ಮೊಂದಿಗೆ ನಾವು, ಇದು ಪಬ್ಲಿಕ್ ಅಭಯ. ದಾನಿಗಳ ನೆರವಿನಿಂದ ಪ್ರತಿ 2 ವಿದ್ಯಾರ್ಥಿಗಳಿಗೆ ಒಂದರಂತೆ SSLC ಪಠ್ಯವುಳ್ಳ ಟ್ಯಾಬ್ ವಿತರಿಸುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಬಹುತೇಕ ಸರ್ಕಾರಿ ಪ್ರೌಢಶಾಲೆಗಳು ಈ ಅಭಿಯಾನದ ವ್ಯಾಪ್ತಿಗೆ ಒಳಪಡಿಸುವ ಉದ್ದೇಶ ಹೊಂದಲಾಗಿದೆ. ಪ್ರತಿ ಟ್ಯಾಬ್ ಪರಿಣಿತ ಬೋಧಕರು ಸಿದ್ಧಪಡಿಸಿರುವ 10ನೇ ತರಗತಿಯ ರೆಡಿಮೇಡ್ ಡಿಜಿಟಲ್ ಪಾಠವನ್ನು ಒಳಗೊಂಡಿರುತ್ತೆ. ಟ್ಯಾಬ್ನಲ್ಲಿ ಸಮಾಜ, ವಿಜ್ಞಾನ, ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ಸಿದ್ಧಪಾಠ ಇರುತ್ತೆ. ಎಲ್ಲವೂ ಪ್ರೀಲೋಡೆಡ್ ಆಗಿರುತ್ತೆ. ಈ ಟ್ಯಾಬ್ನಲ್ಲಿ ಸಿಮ್ ಇರೋದಿಲ್ಲ ಹಾಗೂ ಆ್ಯಪ್ ಲಾಕ್ ತಂತ್ರಜ್ಞಾನ ಹೊಂದಿದೆ. ಇದರಿಂದ ದುರುಪಯೋಗದ ಮಾತೆ ಉದ್ಭವಿಸಲ್ಲ. 10ನೇ ತರಗತಿಯ ಡಿಜಿಟಲ್ ಪಾಠ ಹೊರತುಪಡಿಸಿದ್ರೆ ಇನ್ಯಾವುದೇ ಕಾರ್ಯಕ್ಕೂ ಇದು ಬಳಕೆಯಾಗೋದಿಲ್ಲ. ಸಮಾನಾಗಿದ್ದರೆ ಅವುಗಳನ್ನು ಸರ್ವಸಮ ಆಕೃತಿಗಳಾಗಿರುತ್ತವೆ ಎಂಬುದನ್ನು ಸ್ಮರಿಸಿಕೊಳ್ಳಿ.
ರೋಟರಿ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ ಪಬ್ಲಿಕ್ ಟಿವಿ ನಡೆಸಿರುವ ಈ ಮ್ಯಾರಥಾನ್ ಅಭಿಯಾನದಲ್ಲಿ ನೀವು ಕೈ ಜೋಡಿಸಬಹುದು. ಮಕ್ಕಳ ಭವಿಷ್ಯ ಬೆಳಗಿಸುವ ಸಂಕಲ್ಪದೊಂದಿಗೆ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೊಡಬಹುದು. ಒಂದು ಟ್ಯಾಬ್ ದರ 3,495 ರೂಪಾಯಿ. ಬನ್ನಿ, ಸಹಾಯ ಮಾಡೋಣ. ನೀವು ಕೈ ಜೋಡಿಸಿದ್ರೆ ಯಾವುದು ಅಸಾಧ್ಯವಲ್ಲ. ದೇಣಿಗೆ ನೀಡಬಯಸುವ ಮಹಾದಾನಿಗಳಿಗಾಗಿ ಬ್ಯಾಂಕ್ ವಿವರ. ಪಬ್ಲಿಕ್ ಟಿವಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್, ನೇಮ್ ಆಫ್ ದಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್, ಅಕೌಂಟ್ ನಂಬರ್ 9160100434004024, ಆರ್ಟಿ ನಗರ್ ಬ್ರಾಂಚ್, ಐಎಫ್ಎಸ್ಸಿ ಕೋಡ್ UTIB00003633. ಒಂದು ಟ್ಯಾಬ್ ಆದರೂ ಕೊಡಿ, ಮಕ್ಕಳ ಭವಿಷ್ಯ ಬೆಳಗಿಸಿ. ರಥಾನ ಒಬ್ಬರು ಎಳೆಯಲ್ಲ, ಹಗ್ಗ ಕಟ್ಟುಬಿಟ್ಟು ಆ ಕಡೆ ಈ ಕಡೆ ಸಾವಿರಾರು ಜನ ಎಳೆದಾಗ ದೇವರದ್ದು ರಥ ಮುಂದಕ್ಕೆ ಹೋಗುತ್ತೆ. ಈ ಅಕ್ಷರ ರಥ ಏನಿದೆ ಅದನ್ನು ನಾವು ಒಬ್ಬರು ಎಳೆಯೋಕ್ಕಾಗಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ನೀವು ಹಗ್ಗ ಹಿಡ್ಕೊಂಡು ಎಳೆದ್ರೆ ಎಳೆಯಬಹುದು.